ಮಡಿಕೇರಿಯ ನಾಗರಿಕರಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದ ದಿವಂಗತ ಕೊಂಗಾಂಡ ಗಣಪತಿ ಹೆಸರಿನ ಫಲಕ ಅಳವಡಿಸುವ ವಿಚಾರಕ್ಕೆ ನಗರಸಭಾ ಕಲಾಪದಲ್ಲಿ ಪರವಿರೋಧ ಚರ್ಚೆಗಳೇ ನಡೆದವು. ಗಣಪತಿ ಬೀದಿಯಲ್ಲಿ ರಸ್ತೆ ವಿಸ್ತರಣೆ ವೇಳೆ ತೆರವುಗೊಳಿಸಿದ್ದ ಫಲಕವನ್ನು ಮರು ಅಳವಡಿಸಲು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಎಂದು ಅಮೀನ್ ಮೊಹಸಿನ್ ಸಭೆಯಲ್ಲಿ ಪ್ರಶ್ನಿಸಿದರು. ಬಡಾವಣೆಯ ಟ್ಯಾಂಕ್ ಇದ್ದ ಜಾಗ ವಿಸ್ತಾರವಾಗಿದ್ದು ಅಲ್ಲೊಂದು ಉದ್ಯಾನವನ ನಿರ್ಮಿಸಿ ನಾಮಫಲಕ ಅಳವಡಿಸಬಹುದು ಎಂದು ಅಮೀನ್ ಸಲಹೆ ನೀಡಿದರು. ಆದರೆ ಈ ಪ್ರಸ್ತಾಪಕ್ಕೆ ಬಿಜೆಪಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಪಾರ್ಕ್ ಮಾಡಲಿಕ್ಕೆ ಅದೇನು ಗೊಂಬೆನಾ ಎಂದು ಕೆಎಸ್ ರಮೇಶ್ ಅನುಚಿತ ಮಾತುಗಳನ್ನಾಡಿದ್ದು ಅಸಮಾಧಾನಕ್ಕೆ ಕಾರಣವಾಯಿತು. ದಯವಿಟ್ಟು ದಾನಿಗಳಿಗೆ ಅವಮಾನ ಮಾಡಬೇಡಿ, ಹಗುರವಾಗಿ ಮಾತಾಡಬೇಡಿ ಎಂದು ಅಮೀನ್, ಮನ್ಸೂರ್ ಮತ್ತು ಬಶೀರ್ ಮನವಿ ಮಾಡಿದರು. ಮಡಿಕೇರಿಯ ಅರ್ಧಭಾಗಕ್ಕೆ ನೀರು ಕೊಟ್ಟವರು ಕೊಂಗಂಡ ಗಣಪತಿ, ಅವರ ಪ್ರತಿಮೆ ಸ್ಥಾಪನೆಗೂ ಅಭಿಮಾನಿಗಳು ನಿರ್ಧರಿಸಿದ್ದಾರೆ ಎಂದು ಅಮೀನ್ ಹೇಳಿದರೆ ಪ್ರತಿಮೆ ಬಂದ ಮೇಲೆ ನೋಡೋಣ ಎಂದು ರಮೇಶ್ ಅಭಿಪ್ರಾಯಿಸಿದರು. ಮಾತಿನ ವರಸೆಗಳ ಮಧ್ಯೆ ಫಲಕವನ್ನು ಎಲ್ಲಿ ಅಳವಡಿಸಬೇಕು ಎಂಬ ಬಗ್ಗೆ ಉತ್ತರವೇ ಸಿಗಲಿಲ್ಲ. ಅವ್ರನ್ನ ಹಂಗೆ ಸೈಡಲ್ಲೆಲ್ಲ ಇಟ್ಟರೆ ಆಗೋದಿಲ್ಲ, ಮಧ್ಯದಲ್ಲಿಟ್ಟು ಪಾರ್ಕ್ ಮಾಡಿ ಮಧ್ಯದಲ್ಲಿ ಏನು ಗೊಂಬೆ ನೆಲೆ ಕೊಡ್ತಾರ ನಾವು ಹೆಸರು ರಸ್ತೆ ಹೆಸರು ಗಾಂಧಿ ಮೈದಾನದಲ್ಲಿ ತೆರೆಯುವ ವಾಣಿಜ್ಯ ಉದ್ದೇಶದ ಮಳಿಗೆಗಳಿಗೆ ಮಾಸಿಕ 5,000 ರೂಪಾಯಿ ನಿಗದಿಪಡಿಸಲಾಗಿದೆ, ಜೊತೆಗೆ ಜಿಎಸ್ಟಿ ಕೂಡ ಪಾವತಿಸಬೇಕೆಂದು ಅಮೀನ್ ಕೇಳಿದ ಪ್ರಶ್ನೆಗೆ ಆಯುಕ್ತರು ಉತ್ತರಿಸಿದರು. ಆದರೆ ಸದಸ್ಯರ ಗಮನಕ್ಕೆ ತಾರದೆ ಬಾಡಿಗೆ ನಿಗದಿ ಮಾಡಿದ್ದು ಹಲವರ ಅಸಮಾಧಾನಕ್ಕೆ ಕಾರಣವಾಯಿತು. ಆಟವಾಡುವ ಮೈದಾನವನ್ನೇ ಮಾರಾಟ ಮಾಡುತ್ತಿದ್ದೀರಿ, ನಮಗೆ ನೋವಿದೆ ಎಂದು ಅಪ್ಪಣ್ಣ ಹೇಳಿದರು. ಮೈದಾನದಲ್ಲಿ ಇನ್ನಷ್ಟು ಮಂದಿ ವ್ಯಾಪಾರಕ್ಕೆ ಬರುವವರಿದ್ದಾರೆ, ಯಾಕೆ ಈ ಬಗ್ಗೆ ಕೌನ್ಸಿಲ್ ಗಮನಕ್ಕೆ ತಂದಿಲ್ಲ ಎಂದು ರಮೇಶ್ ಪ್ರಶ್ನಿಸಿದರು. ಎಲ್ಲವನ್ನೂ ಕೌನ್ಸಿಲ್ ಗಮನಕ್ಕೆ ತರುವ ಅಗತ್ಯವಿಲ್ಲ ಎಂದು ಆಯುಕ್ತರು ಹೇಳಿದಾಗ ಸಭೆ ಕೊಂಚ ಕಾವೇರಿತು. ಮುಂದೆ ಸಭೆ ಸಮಾರಂಭಗಳನ್ನುಳಿದು ಬೇರೆ ವಾಣಿಜ್ಯ ಚಟುವಟಿಕೆಗಳು ನಡೆದರೆ ಗಮನಕ್ಕೆ ತರಬೇಕೆಂದು ಸದಸ್ಯರು ತಾಕೀತು ಮಾಡಿದರು. ಈಗ ಎಲೆಕ್ಷನ್ಗಳು ಅಲ್ಲಿ ಯಾವ್ದಾದ್ರು ಸಭೆಗಳಲ್ಲಾಗುತ್ತೆ, ಅಲ್ಲಿ ಡಿ ಸಿಗಳು ಯಾರು ಇಕ್ಕಿ ಕೊಟ್ಟಿರ್ತಾರೆ, ಯಾವ್ದಾದ್ರು ಪಕ್ಷದವ್ರು ಕೇಳಿರ್ತಾರೆ, ಆಗ ನಾವು ಕೊಡ್ಲೇಬೇಕಾಗುತ್ತೆ. ಸಿಎಂ ಬರ್ಬೇಕಾರ ಇಲ್ಲ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮಗಳು ಇರ್ತದೆ, ಆಗ ಕೊಡ್ಲೇಬೇಕಾಗುತ್ತೆ. ಅದಕ್ಕೆ ಆ ಟೈಮಲ್ಲಿ ಸಭೆಯಲ್ಲಿ ತೀರ್ಮಾನ ಮಾಡಿ ಕೊಡೋದು ಉತ್ತಮ. ಹೌದು. ಸ್ಟೋನ್ಹಿಲ್ನಲ್ಲಿ ತ್ಯಾಜ್ಯ ವಿಲೇವಾರಿ ಗುತ್ತಿಗೆ ನೆನೆಗುದಿಯಲ್ಲಿರುವ ಬಗ್ಗೆ ಪ್ರಶ್ನಿಸಿದ ಕೆಎಂ ಅಪ್ಪಣ್ಣ, ಸಮಸ್ಯೆ ಅನುಭವಿಸುತ್ತಿರುವವರು ನಾವು, ನಿಮಗೆಲ್ಲೇ ಅರ್ಥವಾಗುತ್ತದೆ ನಮ್ಮ ಬವಣೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಗುತ್ತಿಗೆ ಪ್ರಕ್ರಿಯೆ ಬಗ್ಗೆ ಮೇಲಧಿಕಾರಿಗಳಿಂದ ಸಲಹೆ ಪಡೆಯಲಾಗುತ್ತಿದ್ದು ಒಂದಿಷ್ಟು ಗೊಂದಲಗಳಿವೆ ಎಂದು ಅಧಿಕಾರಿ ಶಮಂತ್ ಮಾಹಿತಿ ನೀಡಿದರು. ಈ ವೇಳೆ ಶಮಂತ್ ಮತ್ತು ಅಪ್ಪಣ್ಣ ಮಧ್ಯೆ ಕಾವೇರಿದ ಚರ್ಚೆ ನಡೆಯಿತು. ಮಧ್ಯೆ ಮಾತಾಡಿದ ಉಮೇಶ್ ಸುಬ್ರಹ್ಮಣಿ ಮತ್ತು ಅರುಣ್ ಶೆಟ್ಟಿ ವಿರುದ್ಧವೂ ಅಪ್ಪಣ್ಣ ಕಿಡಿಕಿಡಿಯಾದರು. ಬೇಸಿಗೆಗೂ ಮುನ್ನ ತ್ಯಾಜ್ಯ ತೆರವುಗೊಳಿಸಿ ಎಂದು ಅಪ್ಪಣ್ಣ ತಾಕೀತು ಮಾಡಿದರು. ಅಲ್ಲಿ ನಾವು ಸಹ ನೋಡಿದೀವಿ ಸಮಸ್ಯೆ ಇದೆ, ಆ ಏರಿಯಾದ ಬೌಂಡ್ರಿಯಲ್ಲಿ ಜನರು ಎದುರಿಸಿದ್ದಾರೆ.
ಪೊಲ್ಯೂಷನ್ ಬೋರ್ಡ್ ಅಂತ ಗೊತ್ತಿದೆ ಅದು ಗೊತ್ತಿಲ್ಲ ಯಾವ ಮೊಬೈಲ್ ಲೆಗಸಿ ಕ್ಲಿಯರ್ ಮಾಡಬೇಕು ಈಗ ಇದು ನೀವು ಬೇಸಿಗೆ ಒಳಗೆ ನನಗೆ ಕ್ಲಿಯರ್ ಮಾಡ್ತೀರಾ ಕಮಿಟ್ ಆಗಿ ಸರ್ ಈಗ ತರ್ಡ್ ಟೈಮ್ ಕಾಲ್ ಮಾಡಿದ್ದೀವಿ ಹೇಳ್ತೀನಿ ಕ್ಲಿಯರ್ ನಾವು ಕಾನೂನು ಪ್ರಕಾರ ಹೋಗ್ಬೇಕಾಗುತ್ತೆ ಯಾವುದೇ ಒಂದು ಟೆಂಡರ್ ಆದ್ರೆ